ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಪಟ್ಟಣದ ಎಲ್ಲಾ ಸ್ಥಳೀಯ ವ್ಯಾಪಾರಿಗಳು ಹಾಗೂ ಕನ್ನಡಪರ ಸಂಘಟನೆಗಳು ಸಂಕೇಶ್ವರ್ ಬಂದ್ ಮಾಡಿ ರಾಜಸ್ಥಾನ ವ್ಯಾಪಾರಸ್ಥರ ವಿರುದ್ಧ ರಾಜಸ್ಥಾನಿ ಹಟಾವು ಸಂಕೇಶ್ವರ್ ಬಚಾವು ಎಂದು ಘೋಷಣೆ ಕೂಗುತ್ತಾ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವ್ಯಾಪಾರ ಮಾಡಲು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವೇನು ಹೊಸದೇನಲ್ಲ. ಆದರೆ ರಾಜಸ್ಥಾನದ ಮೂಲ ವ್ಯಾಪಾರಸ್ಥರು ಮಾತ್ರ ಕರ್ನಾಟಕದಲ್ಲಿ ಪ್ರತಿಯೊಂದು ವ್ಯಾಪಾರದಲ್ಲಿ ತೊಡಗಿದ್ದು ಸ್ಥಳೀಯ ವ್ಯಾಪಾರಸ್ಥರಿಗೆ ಪೈಪೋಟಿ ಮಾಡುವ ಮುಖಾಂತರ ಬಿಸಿ ಮುಟ್ಟಿಸಿದ್ದು ಮಾತ್ರ ಸುಳ್ಳಲ್ಲ. ಈಗ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಪಟ್ಟಣದ ಎಲ್ಲಾ ವ್ಯಾಪಾರಸ್ಥರು ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಸಂಕೇಶ್ವರ್ ಬಂದ್ ಮಾಡಿ ರಾಜಸ್ಥಾನಿ ಹಟಾವು ಸಂಕೇಶ್ವರ್ ಬಚಾವು ಎಂದು ಘೋಷಣೆ ಕೂಗುತ್ತಾ ಪೂರ್ವಸಭೆ ಹಾಗೂ ರಾಜಸ್ಥಾನಿ ವ್ಯಾಪಾರಿಗಳ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ. ಇವತ್ತಿನ ದಿನ ಸಂಕೇಶ್ವರ ನಗರದಲ್ಲಿ ಏನು ಹೊರರಾಜ್ಯದಿಂದ ಬಂದಂತಹ ವ್ಯಾಪಾರಸ್ಥರ ವಿರುದ್ಧ ಸಂಕೇಶ್ವರ ವ್ಯಾಪಾರಿ ಸಂಘಟನೆ ಪರವಾಗಿ ಒಂದು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಂಕೇಶ್ವರ್ ಬಂದ್ಗೆ ಕೊರೆ ಕೊಟ್ಟಿದ್ದು. ಈ ಒಂದು ಬಂದ್ ಕರೆಗೆ ಸಂಕೇಶ್ವರ್ ಬಂದ್ಗೆ ಎಲ್ಲ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಎಲ್ಲ ಯುವಕ ಸಂಕೇಶ್ವರದ ಎಲ್ಲ ಯುವ ಸಂಘಟನೆಗಳು ಮತ್ತು ಹಿಂದೂ ಪರ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದರು. ಸಂಘಟನೆಯಿಂದ ಇವತ್ತು ಸಂಕೇಶ್ವರವನ್ನು ಬಂದ್ ಮಾಡಿದ್ದೀವಿ. ಅದೇ ರೀತಿ ಎಲ್ಲ ವ್ಯಾಪಾರ ಸಂಘಟನೆಗಳಿಗೆ, ಕನ್ನಡ ಪರ ಸಂಘಟನೆಗಳಾಗಲಿ, ಹಿಂದೂ ಪರ ಸಂಘಟನೆಗಳಾಗಲಿ, ಎಲ್ಲರೂ ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಆಗಲಿ ಯಾರೇ ಆಗಲಿ ಪರ ರಾಜ್ಯಗಳಿಗೆ ಬಂದಂಥವ್ರಿಗೆ ಲೈಸೆನ್ಸನ್ನು ಕೊಡಬಾರ್ದು. ಒಂದು ವೇಳೆ ಕೊಟ್ಟಿದ್ದೆ ಆದರೆ ಅದ್ರ ಬಗ್ಗೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಎರಡು ಮಾತು ಹೇಳ್ತೀನಿ. ಸರ್, ಈಗ ಆಲ್ರೆಡಿ ರಾಜಸ್ಥಾನಿ ಅಂಗಡಿ ಅದವ್ರಲ್ಲ, ಈಗ ಅದಕ್ಕೇನು ಮಾಡ್ತೀವಿ? ಈಗ ನೋಡ್ರಿ, ನಮ್ಮ ಕಡೆಯಲ್ಲಿ ನಮ್ಮ ಮುನ್ಸಿಪಾಲ್ಟಿಗರೇ ಆಗಲಿ ಒಂದು ಹಿಂದೆ ಅವ್ರ ಪರ್ಮಿಷನ್ ತೊಗೋಬೋದು ನಾವು, ಅಂತ ಒಂದು ಕಾನೂನು ಇದೆ, ಅದನ್ನು ಒತ್ತಾಯ ಮಾಡಿದ್ದೀವಿ ನಾವು, ಅದನ್ನು ಮಾಡಬೇಕಂತ ಹೇಳಿದ್ದೀವಿ. ಅದು ಮಾಡ್ಬೋದು ಒಂದು ಹೇಳಕ್ಕೆ ಇವ್ರ ಕಡೆ ಆಗ್ಲಿಕ್ಕೆ ನಾವು ಎಲ್ಲ ಸಂಘಟನೆಗಳು ಕೂಡ ಒಂದು ಉಗ್ರ ಹೋರಾಟ ಮಾಡ್ತೀವಿ. ಯಾವ ಸ್ವರೂಪ ಹೋಗ್ದಿ ಗುರುತಿಲ್ಲ, ಅದಕ್ಕಿಂತ ಪೈಲ ಮುಂಚಿತವಾಗಿಲ್ಲಿ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲ ಆಗಲಿ ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ವಹಿಸ್ಬೇಕು. ಇಲ್ಲ ಆತು ಅದ್ರ ಏನೋ ಪರಿಣಾಮ ಆದ್ರೆ ನೀವು ಅನುಭವಿಸಕ್ಕೆ ತಯಾರಿರಬೇಕು. ಕಲ್ಲಪ್ಪ ಪಾಮನಾಯಕ್, ಎಸ್ 9 ಟಿವಿ, ಸಂಕೇಶ್ವರ್.